ಹೆಜ್ಜೆಗಳನ್ನ ತುಳಿಸ್ತಾ ಇದ್ದಾರೆ ಹಾಗೇನೇ ಇವತ್ತು ಸಪ್ತಪದಿಯನ್ನ ತುಳಿದು ಬಂದು ಇವತ್ತು ಸಪ್ತ ದಂಪತಿಗಳು ಇವತ್ತು ನವ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾ ಇದ್ದೀರಿ ಇದುವರೆಗೂ ಕೂಡ ಒಂಟಿಯಾಗಿದ್ರು ಈ ಜಂಟಿಯಾಗಿ ಮಾಡ್ತಾ ಇದ್ದಾರೆ ಇದುವರೆಗೂ ಬರೀ ಇಂಜಿನ್ ಅಷ್ಟೇ ಇದ್ರು ಇಂಜಿನ್ ಒಂದು ಟ್ರಾಯ್ಲಿಯನ್ನ ಜೋಡಿಸ್ತಾ ಇದ್ದಾರೆ ನಿಮ್ಗೆ ಅಲ್ಲ ಇದುವರೆಗೂ ಸಿಂಗಲ್ ಅಕೌಂಟ್ ಇಟ್ಟು ಇನ್ಮೇಲಿಂದ ಜಾಯಿಂಟ್ ಅಕೌಂಟ್ ಜಾಯಿಂಟ್ ಅಕೌಂಟ್ ಹಾಕಿದ್ರು ಅದಕ್ಕೆ ಇದುವರೆಗೂ ಹೇಗಾಗಿದ್ರು ಗೊತ್ತಿಲ್ಲ ಇನ್ಮೇಲಿಂದ ನಿಮ್ಮ ಜೀವನ ಚೆನ್ನಾಗಿ ಸಾಕ್ಬೇಕು ಅಂತ ತಿಳ್ಕೊಂಡು ಹೇಳಿ ಪರಮ ಪೂಜ್ಯರನ್ನ ಕಳಿಸಿ ಗುರು ಹಿರಿಯರನ್ನ ಕರೆಸಿ ಅವ್ರ ಮುಖಾಂತರವಾಗಿ ತಮಗೆಲ್ಲ ಆಶೀರ್ವಾದವನ್ನ ನೀಡತಕ್ಕಂತ ಒಂದು ಪರಂಪರೆಯನ್ನ ಹಾಕೊಂಡು ಬಂದಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಮದುವೆ ಅಂತಕ್ಕಂಥದ್ದು ಜೀವನದಲ್ಲಿ ಒಂದೇ ಒಂದು ಸಾರಿ ಬರ್ತಕ್ಕಂಥದ್ದು ಅಂತ ಅನ್ನೋದು ಶಾದಿ ಜೀವನ ಮೇ ಸಿರ್ಫ್ ಏಕ್ ಸೇ ಏಕ್ ಬಾರ್ ಹೋತಾ ಹೈ ಹಜಾರ್ ಸೇ ಹಜಾರ್ ಬಾರ್ ನಹೀ ಹೋತಾ ಹೈ ಅಂತಾರೆ ಅಂತಂದ್ರೆ ಈ ಮದುವೆ ಅಂತಕ್ಕಂಥದ್ದು ಜೀವನದಲ್ಲಿ ಒಂದೇ ಒಂದು ಸಾರಿ ಬರ್ತಕ್ಕಂಥದ್ದು ಈಶ್ವರಪ್ಪ ಸಾಹೇಬರು ಕೂಡ ಅದನ್ನೇ ಹೇಳಿದ್ರು ಎಷ್ಟು ವರ್ಷಗಳ ಬರಂತ ಅವರು ಇನ್ನು 10 ಜನ್ಮ ಬಂದ್ರೂ ಅದೇ ಅಂತ ಕರಿತಾ ಇದ್ದಾರೆ ಅಂದ್ರೆ ಈ ಮದುವೆ ಅಂತಕ್ಕಂಥದ್ದು ನಮ್ಮ ಭಾರತೀಯ ಧರ್ಮ ಪರಂಪರೆಯಲ್ಲಿ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಇವತ್ತು ಆ ನಿಟ್ಟಿನೊಳಗೆ ತಾವೇನ್ ಇವತ್ತು ಕೈ ಹಿಡಿದು ಹೊಸ ಜೀವನಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಇರ್ಪದು ಶುಭಂಗೆ ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷಗಳಿಸಿದಂತೆ ಕಾರಣ ರಾಮನಾಥ ಅಂತಾರೆ ಅದಕ್ಕೆ ಭಗವಂತನಿಗೆ ಏನು ಪ್ರೀತಿಯಪ್ಪ ಅಂತ ಕೇಳಿದ್ರೆ ನಮ್ಮಂಗ್ ಕಾವ್ಯ ಹಾಕೊಂಡು ಮಟ್ಟಾಗಿರೋದು ಪ್ರೀತಿ ಅಲ್ಲಂತೆ ಗುಡ್ಡ ಬೆಟ್ಟಕ್ಕೆ ಹೋಗಿ ತಪಸ್ ಮಾಡೋದು ಪ್ರೀತಿ ಅಲ್ಲಂತೆ ಅನ್ನ ನೀರು ಬಿಟ್ಟು ಗವಿಯೊಳಗೆ ಕುತ್ಕೊಂಡು ಅನುಷ್ಠಾನ ಮಾಡೋದು ಶ್ರೇಷ್ಠ ಅಲ್ಲಂತೆ ಗಂಡ ಹೆಂಡತಿ ಕುತ್ಕೊಂಡು ಚಲೋತ್ನೆ ಪೂಜೆ ಮಾಡಿಬಿಟ್ರೆ ಅದು ಭಗವಂತನಿಗೆ ಇಷ್ಟ ಅಂತ ಕರಿತಾ ಇದ್ದಾರೆ ಅದಕ್ಕೋಸ್ಕರವಾಗಿ ನಿಮ್ಮನ್ನ ಬಹಳ ಪ್ರೀತಿ ಮಾಡ್ತಾನಂತ ಭಗವಂತ ಆ ನಿಟ್ಟಿನೊಳಗೆ ನೀವೆಲ್ಲರೂ ಕೂಡ ಒಂದಾಗಿದ್ರೆ ಮತ್ತೆ ಎರಡಾಗಿದ್ರೆ ಆಗಂಗಿಲ್ಲ ಒಂದಾಗಿದ್ರೆ ಮಾತ್ರ ಭಗವಂತ ಪ್ರೀತಿಯನ್ನ ಮಾಡ್ತಾನೆ ಅಂತಕ್ಕಂಥ ಮಾತು ಬರ್ತದೆ ಅದಕ್ಕೆ ಜೀವನದಲ್ಲಿ ಸಾಸಿವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖಗಳು ನೋಡ ಅಂತಾರೆ ಸಂಸಾರದಲ್ಲಿ ಸುಖ ಸಾಸಿವೆ ಕಾಣಷ್ಟಂತ ದುಃಖ ಸಾಗರದಷ್ಟು ಇರ್ತಾವಂತೆ ಅದಕ್ಕೆ ಸಾಗರದಷ್ಟು ಇರ್ತಕ್ಕಂಥ ದುಃಖಗಳನ್ನ ದೂರ ಮಾಡಿ ಇವತ್ತು ಸಾಸಿವೆ ಕಾಣಷ್ಟು ಇರ್ತಕ್ಕಂಥ ಸುಖವನ್ನೇ ದೊಡ್ಡದಾಗಿ ನಾವು ಮಾಡ್ಕೊಂಡು ಹೋದ್ರೆ ನಮ್ಮ ಸಾಂಸಾರಿಕ ಜೀವನ ಚೆನ್ನಾಗಿ ನಡೀತದೆ ಅಂತಕ್ಕಂಥ ಮಾತುಗಳನ್ನ ಈ ನಿಟ್ಟಿನೊಳಗೆ ತಮಗೆಲ್ಲರಿಗೂ ಕೂಡ ತಿಳಿಸಿ ಸಮಯ ತುಂಬಾ ಆಗಿರೋದ್ರಿಂದ ನಿಮ್ಮ ಜೀವನ ಸದಾ ಹಸಿರ ಆಗಿರಲಿ ಶರಣಬಸವೇಶ ನಿಮಗೆಲ್ಲ ಆಶೀರ್ವಾದವನ್ನ ಮಾಡಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ತಿಳಿಸಿ ಮತ್ತೆ ಸಾಮೂಹಿಕ ಮದುವೆಗಳಿಂದ ಈಶ್ವರಪ್ಪ ಸಾಹೇಬರು ಹೇಳಿದಂಗೆ ಇವತ್ತು ದುಂದು ವೆಚ್ಚಕ್ಕೆ ಕಡಿವಾಣವನ್ನ ಹಾಕ್ತದೆ ಒಂದನೆಯದು ಮತ್ತು ಸಮಾನತೆಯನ್ನು ತಂದುಕೊಡ್ತದೆ ನಾವು ಯಾವುದೇ ಜಾತಿಯವರಾಗಿರ್ಬೋದು ಬಡವರೇ ಇರ್ಬೋದು ಶ್ರೀಮಂತರಿರ್ಬೋದು ಇವತ್ತೆಲ್ಲ ಒಟ್ಟಿಗೆ ಕುತ್ಕೊಂಡು ನಾವು ಮದುವೆ ಆಗ್ತಾ ಇರಬೇಕು ಅಂತಂದ್ಮೇಲೆ ನಮಗೆಲ್ಲ ಸಮಾನತೆಯನ್ನು ಕೂಡ ಇದು ನಮಗೆ ಕಲಿಸಿಕೊಡ್ತಾ ಇದೆ ಮತ್ತೆ ಇಲ್ಲಿ ಕೂತವರು ಯಾರು ವರದಕ್ಷಿಣೆ ತಗೊಂಡಿಲ್ಲ ಅಂತ ಮಾಡ್ಯೋ ನಾವು